ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಏನಪ್ಪ ಉಮೇಶ್ ಅವರು ಇದ್ದಕ್ಕಿದ್ದಾಗೆ ಪೆನ್ಗಳನ್ನ ತೋರಿಸ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬಹುದು. ಸೊ ಇದೇ ನನ್ನ ಇವತ್ತು ವಿಡಿಯೋ ಅಜೆಂಡಾ ಮತ್ತು ಸಬ್ಜೆಕ್ಟ್ ಮ್ಯಾಟರ್. ಸರಿ, ಎಲ್ಲರೂ ಮಧ್ಯಾಹ್ನದ ಊಟ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಾಕಷ್ಟು ಪೆನ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಸೊ ಐ ಆಮ್ ಹ್ಯಾವಿಂಗ್ ಹ್ಯಾಬಿಟ್ ಆಫ್ ಕಲೆಕ್ಟಿಂಗ್ ಪೆನ್ಸ್. ಇವತ್ತೊಂದಿಷ್ಟು ಪೆನ್ಸಿಲ್ಗಳ ಬಗ್ಗೆ ಮತ್ತು ಪೆನ್ಗಳ ಬಗ್ಗೆ, ಮುಖ್ಯವಾಗಿ ಪೆನ್ಸಿಲ್ ಬೇರೆ ದಿವಸ ಇಟ್ಕೊಂಬೋಣ, ಪೆನ್ಗಳ ಬಗ್ಗೆ ಇವತ್ತು ಹೇಳೋಣ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ನೋಡಿ, ಚಿಕ್ಕಂದಿನಿಂದಲೂ ನನಗೆ ವಿದ್ಯಾರ್ಥಿ ಜೀವನದಿಂದಲೂ ಪೆನ್ನುಗಳು ಅಂದರೆ ಹುಚ್ಚು. ನಿಮಗೆಲ್ಲರಿಗೂ ಗೊತ್ತು, ಕೆಲವರಿಗೆ ಹುಚ್ಚು ಪ್ಯಾಷನ್ನು ಮತ್ತು ಅದು ಹಾಬಿಯಾಗಿ ಕನ್ವರ್ಟ್ ಆಗುತ್ತೆ. ಕೆಲವರಿಗೆ ಬುಕ್ಸ್ ಕಲೆಕ್ಷನ್ನು, ಇನ್ನು ಕೆಲವರಿಗೆ ಸ್ಟ್ಯಾಂಪ್ ಕಲೆಕ್ಷನ್ನು, ಇನ್ನು ಕೆಲವರಿಗೆ ಕಾಯಿನ್ ಕಲೆಕ್ಷನ್, ಹೀಗೆ ಇನ್ನು ಕೆಲವರಿಗೆ ಚಿಕ್ಕಂದಿನಿಂದಲೇ ಮನೆಯಲ್ಲಿ ಟೇಪ್ ರೆಕಾರ್ಡ್ ಇದ್ದರೆ ಕ್ಯಾಸೆಟ್ಗಳ ಕಲೆಕ್ಷನ್ನು. ಈ ಥರ ನನಗೂ ಇಂಥ ವಿಶಿಷ್ಟ ವಿಚಿತ್ರ ಕಲೆಗಳಲ್ಲಿ ಪೆನ್ ಕಲೆಕ್ಷನ್ ಹುಚ್ಚು ಅಲ್ವಾ. ಪೆನ್ ಕಲೆಕ್ಷನ್ ಹುಚ್ಚು ಅಂದರೆ ಸುಮಾರು ಏನು 4-5 ಸಾವಿರ ಪೆನ್ ಇದೆ ಅಂತ ಏನು ಹೇಳೋಲ್ಲ ನಾನು. ಜಸ್ಟ್ ವೆರೈಟಿ ಆಫ್ ಪೆನ್ನ ನಿಮಗೆ ಪರಿಚಯ ಮಾಡಿಕೊಡೋಣ ಅಂತ. ದಯಮಾಡಿ ಸೌಂಡನ್ನು ಸ್ವಲ್ಪ ಬೇರ್ ಮಾಡಿ, ಮನೆ ಹೊರಗಡೆ ಕೆಲಸ ನಡೀತಾ ಇದೆ. ಇದು ಆ್ಯಕ್ಚುಲಿ ಕಪ್ಪು 14ನೇ ವರ್ಷ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ. ಇದು ನನ್ನ ನಾದಿನಿ ಆಗಿರ್ತಕ್ಕಂತಹ ವರ್ಷ ಮತ್ತು ನಮ್ಮ ಮಕ್ಕಳು ಈಗೊಂದು 8 ವರ್ಷದ ಕೆಳಗಡೆ ಕೊಟ್ಟರು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಅಲ್ವಾ. ಅದನ್ನು ಪೆನ್ ಸ್ಟ್ಯಾಂಡಾಗಿ ಉಪಯೋಗಿಸ್ತಾ ಇದ್ದೀನಿ. ಯಾಕೋ ಈ ಕಪ್ಪಲ್ಲಿ ನನಗೆ ಟೀ ಕುಡಿಯೋಕ್ಕೆ ಮನಸ್ಸು ಬರಲ್ಲ. ನೋಡಿ, ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೆನ್ ಇದೆ. ಸೊ ಕೆಲವು ಕ್ಯಾಪನ್ನು ನಾನು ಯಾವುದನ್ನು ಇಷ್ಟಪಡ್ತೀನಿ ಅಂತ ಕ್ಯಾಪ್ ತೆಗೆದಿಡೋ ಅಭ್ಯಾಸ ನನಗೆ. ಸೊ ನಾನು ಇಷ್ಟಪಡೋ ಪೆನ್ಗಳಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಜೆಲ್ ಪೆನ್ಗಳು ತುಂಬ ಇಷ್ಟ ನನಗೆ. ಜೆಲ್ ಪೆನ್ಗಳು ನೋಡಿ ಸ್ನೇಹಿತರೆ, 5 ರೂಪಾಯಿಂದ ಹಿಡಿದು 500 ರೂಪಾಯಿವರೆಗೂ ಇದೆ. ಇನ್ನು ನೀವು ಬಜೆಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು 5,000 ರೂಪಾಯಿವರೆಗೂ ಸಹ ನೀವು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಪೆನ್ಗಳನ್ನು ಸಹ ನೋಡ್ಬೋದು. ಈಗ ಉದಾಹರಣೆಗೆ ನನ್ನ ಹತ್ರ ಇರತಕ್ಕಂತಹ ಒಂದು ಪೆನ್ನನ್ನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಇಲ್ಲಿ ನೋಡಿ ಈ ಪೆನ್ನು, ಓಕೆ, ದಿಸ್ ಈಸ್ ಕಾಲ್ಡ್ ಪೆನ್ಟ್ಯಾಕ್ಸ್ ಜೆಲ್. ಪಿಂಟೋಲ್ ಎನರ್ಜಿಟೆಲ್. ಸೊ ಈ ಪೆನ್ನಲ್ಲಿ ಏನಾಗಿದೆ ಅಂತ ಹೇಳಿದರೆ ಟಿಪ್ಪು ತುಂಬ ಶಾರ್ಪ್ ಇದೆ.